ವೀಕ್ಷಕರೇ, ಪ್ಯಾರಿಸ್ನ ಈ ಕಾಲು ಭಾಗ ಜಾಗ ಇದೆಯಲ್ಲ, ಇದು ಯಾಕೆ ಖಾಲಿ ಇದೆ ಗೊತ್ತಾ? ನಿಜಕ್ಕೂ ಈ ಒಂದು ವಿಷಯ ನಿಮ್ಮನ್ನ ಅಚ್ಚರಿಗೆ ಈಡ್ ಮಾಡುತ್ತೆ. ವೀಕ್ಷಕರೇ, 2010ರಲ್ಲಿ 91 ವರ್ಷದ ವೃದ್ಧ ಮಹಿಳೆ ಪ್ಯಾರಿಸ್ನಲ್ಲಿ ನಿಧನರಾಗ್ತಾರೆ. ಅವರು ಮರಣ ಹೊಂದಿದ ನಂತರ ಆ ಕುಟುಂಬದವರಿಗೆ ಈ ವೃದ್ಧ ಮಹಿಳೆ ಪ್ಯಾರಿಸ್ನಲ್ಲಿ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಅನ್ನು ಹೊಂದಿದ್ರು ಅಂತ ಗೊತ್ತಾಗುತ್ತೆ. ಅದು ಎರಡನೇ ವಿಶ್ವ ಯುದ್ಧದ ಸಮಯದಿಂದನೇ ಖಾಲಿ ಬಿದ್ದಿತ್ತು. ಇದು ನಮ್ಮಂತಹ ಜನರಿಗೆ ಹೊಸ ವಿಷಯ ಇರಬಹುದು, ಆದರೆ ಪ್ಯಾರಿಸ್ನಲ್ಲಿ ಇದು ತೀರಾ ಸಾಮಾನ್ಯ ಸಂಗತಿಯಾಗಿದೆ. ವೀಕ್ಷಕರೇ, ಇವತ್ತು ಪ್ಯಾರಿಸ್ನಲ್ಲಿ 26% ನಷ್ಟು ಮನೆಗಳು ಖಾಲಿಯಾಗಿ ಬಿಕೋ ಅಂತಿವೆ. ಹಾಗಂತ ಅಲ್ಲಿ ಎಲ್ರಿಗೂ ಸ್ವಂತ ಮನೆಗಳಿದ್ದು ಇನ್ನೂ ಸಾಕಷ್ಟು ಖಾಲಿವೆ ಅಂತ ಅಲ್ಲ. ಇಷ್ಟು ಫ್ಲಾಟ್ಗಳು ಖಾಲಿ ಬಿದ್ದಿದ್ರೂ ಕೂಡ ಅಲ್ಲಿ ಈಗಲೂ ವಸತಿ ರಹಿತರು ಸಾಕಷ್ಟು ಇದ್ದಾರೆ. ವೀಕ್ಷಕರೇ, ಪ್ಯಾರಿಸ್ ಪ್ರವಾಸಿಗರ ನೆಚ್ಚಿನ ತಾಣ, ಯಾವಾಗಲೂ ಅದು ಪ್ರವಾಸಿಗರಿಂದ ತುಂಬಿ ತುಳುಕುವಂತಹ ದೇಶ. ಆದರೆ ಅದೇ ಪ್ಯಾರಿಸ್ ನಗರದಲ್ಲಿ ಲಕ್ಷಾಂತರ ಮನೆಗಳು ನಿರ್ಜನವಾಗಿವೆ. ಸುಮಾರು 40,000 ಮನೆಗಳಿಗೆ ವಿದ್ಯುತ್ ಸಂಪರ್ಕನೇ ಇಲ್ಲ. ಪ್ಯಾರಿಸ್ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಿದೆ, ಆದರೆ ಅದಕ್ಕಾಗಿ ಅದು ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಿದೆ. ಬಾಡಿಗೆ ಸಂಸ್ಕೃತಿಯನ್ನ ಉತ್ತೇಜನ ಮಾಡುವ ಸಲುವಾಗಿ ಪ್ಯಾರಿಸ್ ಸರ್ಕಾರ ಮೂಲ ಫ್ಲಾಟ್ ಮಾಲೀಕರಿಗೆ ಹಾಸಿಗೆಗಳು ಮತ್ತು ಪಾತ್ರೆಗಳಂತಹ ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದೆ. ಪ್ಯಾರಿಸ್ನಲ್ಲಿ ಖಾಲಿ ಮನೆಗಳಿಗೆ ಸಂಬಂಧಪಟ್ಟಂತೆ ಎರಡು ಪರಿಕಲ್ಪನೆಗಳಿವೆ. ಒಂದು ಖಾಲಿ ಮನೆ, ಇನ್ನೊಂದು ಖಾಲಿ ಇಲ್ಲದ ಮನೆಗಳು. ಖಾಲಿ ಮನೆ ಅಂದ್ರೆ ಅನ್ಫರ್ನಿಶ್ಡ್ ಆಗಿರುತ್ತೆ ಮತ್ತು ಕಳೆದ 30 ದಿನಗಳಿಂದ ಖಾಲಿ ಇರುವ ಮನೆ ಅಂತ ಅರ್ಥ. ಇನ್ನು ಖಾಲಿ ಇಲ್ಲದ ಮನೆ ಬಗ್ಗೆ ಮಾತನಾಡುವುದಾದರೆ ಅಂಥ ಮನೆಗಳು ಫುಲ್ಲಿ ಫರ್ನಿಶ್ಡ್ ಅಂದ್ರೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿರ್ತವೆ, ಆದರೆ ಅವುಗಳಲ್ಲಿ ಯಾರು ವಾಸಿಸೋಲ್ಲ. ಇವತ್ತು ಪ್ಯಾರಿಸ್ನಲ್ಲಿ ಇಂತಹ ಖಾಲಿ ಇಲ್ಲದ ಮನೆಗಳು 17.4% ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಇವೆ. ಇಷ್ಟು ಮನೆ ಖಾಲಿ ಇದ್ರೂ ಕೂಡ ಪ್ಯಾರಿಸ್ ನಗರದಲ್ಲಿನೇ ಸುಮಾರು 3,000 ನಿರಾಶ್ರಿತ ಜನರಿದ್ದಾರೆ. ಈಗ ಪ್ಯಾರಿಸ್ ನಗರದಲ್ಲಿ ಮನೆಗಳು ಖಾಲಿ ಇರೋದಕ್ಕೆ ಮೊದಲ ಪ್ರಮುಖ ಕಾರಣ ಅಂದ್ರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ ಹೌಸಿಂಗ್ ಕ್ರೈಸಿಸ್ ಅಂದ್ರೆ ಮನೆಗಳ ಕೊರತೆ. ಪ್ಯಾರಿಸ್ ನಗರದ ಜನರ ಸಂಬಳ ಸರಾಸರಿ 2,500 ಅಂದ್ರೆ ಅಲ್ಲಿನ ಆಸ್ತಿ ಬೆಲೆಗಳು ಚದರ ಮೀಟರ್ಗೆ ಸರಾಸರಿ 10,500 ಯೂರೋಗಳು. ಅಚ್ಚರಿ ಏನು ಅಂದ್ರೆ ಕಳೆದ 25 ವರ್ಷಗಳಲ್ಲಿ ಪ್ಯಾರಿಸ್ನಲ್ಲಿ ಪ್ರಾಪರ್ಟಿ ಬೆಲೆಗಳು 400 ಪಟ್ಟು ಹೆಚ್ಚಾಗಿವೆ. ಇದರಿಂದಾಗಿ ಪ್ಯಾರಿಸ್ನ ಜನ ಸ್ವಂತ ಮನೆಯನ್ನು ಹೊಂದೋದು ಕಷ್ಟವಾಗ್ತಿದೆ. ಮನೆ ಖಾಲಿ ಇದ್ರೂ ಕೂಡ ಕೊಳ್ಳುವಂತ ಸಾಮರ್ಥ್ಯ ಇಲ್ಲವಾಗಿದೆ. ವೀಕ್ಷಕರಿವತ್ತು ಪ್ಯಾರಿಸ್ ವಿಶ್ವದ ಅತ್ಯಂತ ದುಬಾರಿ ನಗರ ಆಗಿದೆ. ಮುಂಬೈಗೆ ಹೋಲಿಸಿದ್ರೆ ಅಲ್ಲಿ ಮನೆಗಳು 197%ನಷ್ಟು ಹೆಚ್ಚು ದುಬಾರಿಯಾಗಿದೆ. ಇವತ್ತು ಪ್ಯಾರಿಸ್ನಲ್ಲಿ ಮಧ್ಯಮ ವರ್ಗದವರು ಮನೆಯನ್ನು ಹೊಂದೋದು ತುಂಬಾ ಕಷ್ಟಕರ, ಮತ್ತು ಅದಕ್ಕಾಗಿನೇ ಹೆಚ್ಚಿನ ಪ್ಯಾರಿಸ್ ಮನೆಗಳು ಬಿಕೋಂತಿವೆ. ಮನೆಯನ್ನ ಖರೀದಿ ಮಾಡೋದಕ್ಕಿಂತ ಬಾಡಿಗೆಯನ್ನ ಪಡೆಯೋದು ಪ್ಯಾರಿಸ್ನಲ್ಲಿ ಹೆಚ್ಚು ಅನುಕೂಲ. ಬಾಡಿಗೆದಾರರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಅಲ್ಲಿನ ಸರ್ಕಾರ ಸಾಕಷ್ಟು ಕಠಿಣ ಕಾನೂನುಗಳನ್ನ ರಚಿಸಿದೆ ಮತ್ತು ಬಾಡಿಗೆ ಫ್ಲಾಟ್ಗಳನ್ನ 2 ವಿಭಾಗಗಳನ್ನಾಗಿ ವಿಂಗಡಿಸಿದೆ. ಮಾಲೀಕರು ಸಂಪೂರ್ಣವಾಗಿ ಸುಸಜ್ಜಿತ ಫ್ಲಾಟ್ಗಳನ್ನ ಬಾಡಿಗೆ ಕೊಡಬಹುದು ಅಥವಾ ಅನ್ಫರ್ನಿಶ್ಡ್ ಫ್ಲಾಟ್ಗಳನ್ನು ಕೂಡ ಕೊಡಬಹುದು. ಇದರಲ್ಲೂ ಕೂಡ ತುಂಬಾ ಕಟ್ಟುನಿಟ್ಟಾದ ನಿಯಮಗಳಿವೆ. ಮಾಲೀಕರು ಸಂಪೂರ್ಣವಾಗಿ ಸುಸಜ್ಜಿತ ಫ್ಲಾಟ್ ಅನ್ನ ನೀಡಿದ್ರೆ ಖಂಡಿತವಾಗಿಯೂ ಅವರು ಹೆಚ್ಚಿನ ಬಾಡಿಗೆಯನ್ನ ಪಡೀತಾರೆ, ಅಂದ್ರೆ ಸರಿಸುಮಾರು 1,200 ಯೂರೋಗಳು. ಆದ್ರೆ ಸುಸಜ್ಜಿತ ಫ್ಲಾಟ್ ನಲ್ಲಿ ಮಾಲೀಕರು ಹಾಸಿಗೆಗಳು, ಫ್ರಿಡ್ಜ್ ಮತ್ತು ಪಾತ್ರೆಗಳನ್ನು ಕೂಡ ಬಾಡಿಗೆದಾರರಿಗೆ ಕಡ್ಡಾಯವಾಗಿ ಒದಗಿಸಬೇಕು. ಅಷ್ಟೇ ಅಲ್ಲ, ಅವು ಹಾಳಾದಾಗ ಮತ್ತೆ ಅವುಗಳನ್ನ ಬದಲಿಸಿ ಕೊಡಬೇಕು. ಮಾಲೀಕರು ಹೀಗೆ ಮಾಡದಿದ್ರೆ ಅನ್ಫರ್ನಿಶ್ಡ್ ಮನೆಗೆ ಇರುವಷ್ಟೇ ಬಾಡಿಗೆಯನ್ನ ಇವರು ಪಡಿಬೇಕಾಗುತ್ತೆ. ಇನ್ನು ಪ್ಯಾರಿಸ್ನಲ್ಲಿ ಸಜ್ಜುಗೊಳಿಸಿದ ಅಥವಾ ಅನ್ಫರ್ನಿಶ್ಡ್ ಫ್ಲಾಟ್ಗಳ ಬಾಡಿಗೆ ಕಡಿಮೆ, ಅದು ಅಂದಾಜು 1,000 ಯೂರೋಗಳಷ್ಟು ಇರುತ್ತೆ. ಆದ್ರೆ ಸುಸಜ್ಜಿತವಲ್ಲದಂತಹ ಫ್ಲಾಟ್ಗಳ ಅನುಕೂಲ ಏನು ಅಂದ್ರೆ ಆ ಫ್ಲಾಟ್ಗಳ 70% ಬಾಡಿಗೆ ಮೊತ್ತ ತೆರಿಗೆಗೆ ಒಳಪಟ್ಟಿರುತ್ತೆ. ಆದ್ರೆ ಸುಸಜ್ಜಿತ ಫ್ಲಾಟ್ಗಳು ತೆರಿಗೆ ಪ್ರಯೋಜನಗಳನ್ನ ಪಡಿತವೆ, ಅಂದ್ರೆ ಅವುಗಳ ಬಾಡಿಗೆ 50% ಮೊತ್ತ ಮಾತ್ರ ತೆರಿಗೆಗೆ ಒಳಪಟ್ಟಿರುತ್ತೆ. ಈ ಪ್ಯಾರಿಸ್ನ ಮನೆಗಳು ಖಾಲಿ ಬೀಳೋದಕ್ಕೆ ಇನ್ನೊಂದು ಪ್ರಮುಖ ಹಾಗೂ ಆಸಕ್ತಿದಾಯಕ ಕಾರಣ ಅಂದ್ರೆ ಪತಿ ಅಥವಾ ಪತ್ನಿಯ ಅಥವಾ ಸಂಗಾತಿಯ ಮರಣದ ನಂತರ ಅವರ ಆಸ್ತಿಯನ್ನು ನೇರವಾಗಿ ಅವರ ವಾರಸುದಾರರಿಗೆ ಅಥವಾ ಅವಲಂಬಿತರಿಗೆ ವರ್ಗಾಯಿಸೋದಿಲ್ಲ. ಅದೆಷ್ಟೋ 1,000 ಮನೆಗಳು ಈ ಪಿತ್ರಾರ್ಜಿತ ಕಾನೂನಿನ ಬಲೆಯಲ್ಲಿ ಸಿಲುಕಿ ಖಾಲಿ ಬಿದ್ದಿವೆ. ಅಲ್ಲಿ ಆಸ್ತಿಯ ವರ್ಗಾವಣೆ ಒಂದು ದೀರ್ಘ ಪ್ರಕ್ರಿಯೆಯಾಗಿದೆ. ಕೆಲವು ಸಂದರ್ಭಗಳಲ್ಲಂತೂ ತಮಗೆ ಸೇರ್ಬೇಕಾದಂತ ಆಸ್ತಿ ಇದೆ ಅಂತ ಜನರಿಗೆ ಗೊತ್ತಿರೋದೇ ಇಲ್ಲ. ಅಂತಹ ಕೆಲವು ಪ್ರಕರಣಗಳಲ್ಲಿ 2010ರಲ್ಲಿ ದಕ್ಷಿಣದ ಫ್ರಾನ್ಸ್ ನಲ್ಲಿ ಮರಣ ಹೊಂದಂತಹ 91 ವರ್ಷದ ಮಹಿಳೆಯ ಪ್ರಕರಣ ಕೂಡ ಒಂದು. ಮರಣದ ನಂತರ ಆಕೆ ಹೆಸರಲ್ಲಿ ಅದಾಗಲೇ ಒಂದು ಸಂಪೂರ್ಣ ಸುಸಜ್ಜಿತ ಅಪಾರ್ಟ್ಮೆಂಟ್ ಅಸ್ತಿತ್ವದಲ್ಲಿದೆ ಅಂತ ಅವರ ಕುಟುಂಬಕ್ಕೆ ತಿಳಿದ್ಬಂತು. ಇನ್ನು ಅಲ್ಲಿ ಮನೆಗಳು ಖಾಲಿ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ, ಅದು ಸೆಕೆಂಡ್ ಹೋಮ್. ಅಂದ್ರೆ ಎಷ್ಟೋ ಜನರಿಗೆ ಅದಾಗಲೇ ಒಂದ್ ಮನೆ ಇರುತ್ತೆ, ಆದ್ರೂ ಇನ್ನೊಂದ್ ಮನೆಯನ್ನ ವೀಕೆಂಡ್ ಅಥವಾ ರಜಾದಿನಗಳಲ್ಲಿ ಇರೋದಕ್ಕೆ ಮಾತ್ರ ಬಳಸೋದಿಕ್ಕೆ ಇಟ್ಕೊಂಡಿರ್ತಾರೆ. ಪ್ಯಾರಿಸ್ನಲ್ಲಿ 1,26,000 ಮನೆಗಳು ಹೀಗೆ ಸೆಕೆಂಡ್ ಹೋಮ್ಗಳಾಗಿ ಖಾಲಿ ಬಿದ್ದಿವೆ. ಅಂತ ಮನೆಗಳಲ್ಲಿ ಬಹುತೇಕ ಮನೆಗಳು ವಿದೇಶಿ ಪ್ರಜೆಗಳಿಗೆ ಸೇರಿದ್ದಾಗಿವೆ. ಅಂದ್ರೆ ನಿರ್ದಿಷ್ಟ ರಜೆಯ ಸಮಯದಲ್ಲಿ ಮಾತ್ರ ಇಂತಹ ಮನೆಗಳು ತೆರೆದಿರ್ತವೆ. ರಜೆಯ ಸಮಯವನ್ನು ಹೊರತುಪಡಿಸಿದ್ರೆ ಅವೆಲ್ಲ ಮನೆಗಳು ಯಾವಾಗಲೂ ನಿರ್ಜನವಾಗಿನೇ ಇರುತ್ತವೆ. ಆದ್ರೆ ಪ್ಯಾರಿಸ್ ಸರ್ಕಾರ ಅಂತಹ ಸೆಕೆಂಡ್ ಹೋಮ್ಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸೆಕೆಂಡ್ ಹೋಮ್ ಟ್ಯಾಕ್ಸ್ ಅನ್ನ ಜಾರಿಗೆ ತಂದಿದೆ. ಈ ಒಂದು ತೆರಿಗೆಯನ್ನು ತಪ್ಪಿಸೋದಕ್ಕೆ ಕೆಲ ಮಾಲೀಕರು ತಮ್ಮ ಅಪಾರ್ಟ್ಮೆಂಟ್ಗಳನ್ನ ಅಲ್ಪಾವಧಿಗೆ ಬಾಡಿಗೆ ಕೊಡ್ತಾರೆ.
ಅದರಿಂದ ಪ್ಯಾರಿಸ್ನಲ್ಲಿ ಮಾಲೀಕರು ಅಂತ ಮನೆಯನ್ನ ವರ್ಷದಲ್ಲಿ 120 ದಿನಗಳವರೆಗೂ ಕಾನೂನುಬದ್ಧವಾಗಿ ಬಾಡಿಗೆ ಕೊಡಬಹುದು ಅಂತ ನಿಯಮ ಇದೆ. ಆದರೆ ಈ ಮಿತಿಯನ್ನ ದಾಟಿದ್ರೆ ಅಥಾರಿಟಿಯ ಅನುಮತಿ ಅಗತ್ಯ ಇರುತ್ತೆ. ಹಾಗೇನೇ ವಾಸದ ಮನೆ ಬದಲು ಹೋಟೆಲ್ ಅಂತ ಪರಿಗಣಿಸಲಾಗುತ್ತೆ ಮತ್ತು ಮತ್ತಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಅದಕ್ಕಾಗಿನೇ ಹೆಚ್ಚಿನ ಎರಡನೇ ಮನೆ ಮಾಲೀಕರು ತಮ್ಮ ಫ್ಲಾಟ್ಗಳನ್ನ ಖಾಲಿನೇ ಇಡೋದಕ್ಕೆ ಬಯಸುತ್ತಾರೆ. ವೀಕ್ಷಕರೇ, ಪ್ಯಾರಿಸ್ ಮೊದಲು ಹೀಗೆ ಸೆಕೆಂಡ್ ಹೋಮ್ ತಾಣ ಆಗಿರಲಿಲ್ಲ. ಇದು ಹೆಚ್ಚಾಗೋದಕ್ಕೆ ಕಾರಣ ಕೂಡ ಆಸಕ್ತಿದಾಯಕವಾಗಿದೆ. ಯಾವುದೇ ಒಂದು ಪ್ರದೇಶ ಆಧುನಿಕ ರೀತಿಯಲ್ಲಿ ಪುನರ್ ನಿರ್ಮಾಣವಾದಾಗ ಉನ್ನತ ಜೀವನ ಮಟ್ಟವನ್ನು ಹೊಂದುವಂತ ಸಮುದಾಯ ಅಲ್ಲಿ ಬಂದು ವಾಸ ಮಾಡುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಜೆಂಟ್ರಿಫಿಕೇಶನ್ ಅಂತ ಕರೆಯಲಾಗುತ್ತೆ ಮತ್ತು ಪ್ಯಾರಿಸ್ನಲ್ಲಿ ಇದೇ ರೀತಿ ಸಂಭವಿಸಿದೆ. 19ನೇ ಶತಮಾನದ ಮೊದಲು ಪ್ಯಾರಿಸ್ನಲ್ಲಿ ಒಂದು ಕಾರ್ಮಿಕ ವರ್ಗ ಇತ್ತು. ಜಾರ್ಜಸ್ ರವರಿಗೆ ಪ್ಯಾರಿಸ್ನ ನವೀಕರಣದ ಜವಾಬ್ದಾರಿಯನ್ನು ಕೊಟ್ಟರು. ಇದರ ಅಡಿಯಲ್ಲಿ ಅವರು ಹಳೆಯ ಪ್ಯಾರಿಸ್ ಕಟ್ಟಡಗಳನ್ನ ಕೆಡವುದ್ರು, ರಸ್ತೆಗಳನ್ನ ಕಿತ್ತರು ಮತ್ತು ಸಂಪೂರ್ಣವಾಗಿ ಹೊಸದನ್ನ ನಿರ್ಮಾಣ ಮಾಡಿದ್ರು. ಇದು ಶ್ರೀಮಂತ ಪ್ರವಾಸಿಗರಿಗೆ ಪ್ಯಾರಿಸ್ ಅನ್ನ ಹೆಚ್ಚು ಆಕರ್ಷಣೆ ಮಾಡುವಂತೆ ಮಾಡಿತು. ಇದರಿಂದಾಗಿ ಪ್ಯಾರಿಸ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಹಳಷ್ಟು ಹೈ ಆಯಿತು. ಇದನ್ನು ನಿಭಾಯಿಸಲಾಗದೆ ಕಾರ್ಮಿಕ ವರ್ಗ ನಗರದ ಹೊರವಲಯಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಶುರು ಮಾಡಿತು. ಈ ಜೆಂಟ್ರಿಫಿಕೇಶನ್ ಇಂದ ಎರಡು ಫಲಿತಾಂಶಗಳು ಸಿಗ್ತವೆ. ಒಂದು ಧನಾತ್ಮಕ ಫಲಿತಾಂಶ, ಇನ್ನೊಂದು ಋಣಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್. ಪಾಸಿಟಿವ್ ಪರಿಣಾಮ ಅಂದ್ರೆ ನಗರದಲ್ಲಿ ಹೊಸ ಹೂಡಿಕೆಗಳಾಗ್ತವೆ, ನಿರ್ಲಕ್ಷಿತ ಪ್ರದೇಶಗಳು ಕೂಡ ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತವೆ. ಆದರೆ ಇನ್ನೊಂದು ಋಣಾತ್ಮಕ ಅಂಶ ಇದೆ, ಆ ಪ್ರದೇಶ ಅಥವಾ ನಗರ ಇದ್ದಕ್ಕಿದ್ದಂತೆ ತುಂಬಾ ದುಬಾರಿಯಾಗುತ್ತೆ. ಈ ಪ್ಯಾರಿಸ್ನ ವಿಷಯದಲ್ಲೂ ಕೂಡ ನಕಾರಾತ್ಮಕ ಫಲಿತಾಂಶ ಹೆಚ್ಚಾಯಿತು ಮತ್ತು ಪ್ಯಾರಿಸ್ ಎಂಟಿ ಆಗೋದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಆಗಿದೆ. ಬಡ ಮತ್ತು ಮಧ್ಯಮ ವರ್ಗದವರು ನಗರದ ಹೊರವಲಯಕ್ಕೆ ಶಿಫ್ಟ್ ಆಗತೊಡಗಿದರೆ ನಗರದಲ್ಲಿ ಬರೀ ಶ್ರೀಮಂತರ ಮನೆಗಳು, ಹೂಡಿಕೆದಾರರ ಮನೆಗಳು ಹಾಗೂ ಸೆಕೆಂಡ್ ಹೋಮ್ಗಳು ಉಳಿದವು. ಮೂಲ ಪ್ಯಾರಿಸಿಯನ್ನರು ನಗರದ ಹೊರವಲಯದಲ್ಲಿ ನೆಲೆಸೋದಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ಈ ಯುರೋಪ್ನಲ್ಲಿ ಪ್ಯಾರಿಸ್ ಮಾತ್ರ ಅಲ್ಲ, ಇದರ ಹೊರತಾಗಿ ಕೆಲವು ಇತರ ಯುರೋಪಿಯನ್ ನಗರಗಳು ಕೂಡ ಈ ತರ ಎಂಟಿ ಮನೆಗಳ ಸಮಸ್ಯೆಯನ್ನ ಎದುರಿಸ್ತಿವೆ. ವೀಕ್ಷಕರೇ, ಅಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಮನೆಗಳು ಖಾಲಿ ಇರಬಹುದು, ಆದರೆ ಯುರೋಪಿನ ನಗರಗಳು ಹಾಗೂ ಅವುಗಳ ನಗರ ಯೋಜನೆ ಮತ್ತು ಸಾರಿಗೆ ವ್ಯವಸ್ಥೆ ತುಂಬಾ ಅದ್ಭುತವಾಗಿ ನಿಯೋಜನೆ ಮಾಡಲಾಗಿದೆ. ನೀವು ಯಾವುದೇ ಯುರೋಪಿಯನ್ ನಗರವನ್ನ ಅಮೆರಿಕದಂತ ಯಾವುದೇ ಅಭಿವೃದ್ಧಿ ಹೊಂದಿದಂತಹ ದೇಶಗಳಿಗೆ ಹೋಲಿಸಿದ್ರೂ ಕೂಡ ಯುರೋಪಿಯನ್ ಸಿಟಿಗಳು ವಿಭಿನ್ನವಾಗಿ ಕಾಣ್ತವೆ. ಯುರೋಪಿನ ನಗರಗಳ ಚಿತ್ರಗಳನ್ನ ನೋಡಿದ್ರೆ ಫೋಟೋಶಾಪ್ನಲ್ಲಿ ಎಡಿಟ್ ಮಾಡದಂತಹ ಚಿತ್ರಗಳೇನು ಅಂತ ಡೌಟ್ ಬರುವ ಹಾಗೆ ಅಲ್ಲಿನ ನಗರಗಳು ಕಾಣ್ತವೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.